ಹೋಗದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ಅದೊಂದು ಸಮಾಧಾನಕರವಾದಂಥ ಸಂಗತಿ ಇವತ್ತು. ಅದರಿಂದ ಇವತ್ತು ನಾನು ನಾಗರಿಕರಿಗೆ ಹೇಳ್ತಕ್ಕಂಥದ್ದು ಮತ್ತು ಸರ್ಕಾರಕ್ಕೂ ವಿಶೇಷವಾಗಿ, ಈ ನೈಟ್ ಕರ್ಫ್ಯೂನ ಮಾಡಿದ್ದೇವೆ ಅಂತ ಹೇಳ್ತೀವಿ, ಆದರೆ ಮಾಮೂಲಿ ಕೆಲವು ಕಡೆ ವಾಹನಗಳ ಓಡಾಟ, ಜನಗಳ ಓಡಾಟವೂ ಕಾಣ್ತೇವೆ. ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ನೀವು ನೈಟ್ ಕರ್ಫ್ಯೂ ಮೇಲೆ ತೋರಿಸ್ತಕ್ಕಂಥ ಒಂದು ತೀರ್ಮಾನಗಳೇನಿದೆ ನೀವು ತೆಗೆದುಕೊಳ್ತಕ್ಕಂಥದ್ದು, ನನ್ನ ಅಭಿಪ್ರಾಯದಲ್ಲಿ ಒಂದು 15-20 ದಿನಗಳ ಕಾಲ ಶಾಲೆಗಳನ್ನು ಕ್ಲೋಸ್ ಮಾಡೋದು ಸೂಕ್ತ ಅನ್ನೋದು, ಹಾಸ್ಟೆಲ್ಗಳನ್ನು ಕ್ಲೋಸ್ ಮಾಡ್ತಕ್ಕಂಥದ್ದು ಸೂಕ್ತ. ಏಕೆಂದರೆ ಇವತ್ತು ಸಹ ರಾಜ್ಯದ ಹಲವಾರು ಕಾಲೇಜುಗಳಲ್ಲಿ, ಹಲವಾರು ವಸತಿ ನಿಲಯಗಳಲ್ಲಿ ಈ ಒಂದು ಕೋವಿಡ್ನ ಸಂಖ್ಯೆ ಏರಿಕೆ ಆಗ್ತಾ ಇರ್ತಕ್ಕಂಥದ್ದೇನಿದೆ, ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಲವು ಕಡೆ ಆನ್ಲೈನ್ ಕ್ಲಾಸಸ್ಗಳು ನಡೆಸ್ತಾ ಇದ್ದಾರೆ, ಆದರೆ ಇವತ್ತು ಕಾಲೇಜುಗಳು ನಡೀತಾ ಇರ್ತಕ್ಕಂಥದ್ದೇನಿದೆ, ಇದು ಎಲ್ಲವನ್ನು ಬಹುಶಃ ಫೆಬ್ರವರಿ ಮೊದಲನೇ ವಾರದವರೆಗೆ ಕಾಲೇಜುಗಳನ್ನು ಮುಚ್ಚತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ವಸತಿ ನಿಲಯಗಳಿಗೂ ನಿಲ್ಲಿಸ್ತಕ್ಕಂಥದ್ದು ಇವತ್ತು, ವಸತಿ ನಿಲಯಗಳನ್ನು ಮುಚ್ಚತಕ್ಕಂಥದ್ದು ಸೂಕ್ತ ನನ್ನ ಅಭಿಪ್ರಾಯದಲ್ಲಿ. ಈ ನೈಟ್ ಕರ್ಫ್ಯೂನಿಂದ ಪ್ರತಿನಿತ್ಯದ ಜೀವನ ನಿರ್ವಹಣೆ ಮಾಡ್ತಕ್ಕಂಥವರಿಗೆ ಅವರ ಜೀವನದ ಕುಟುಂಬಗಳ ನಿರ್ವಹಣೆಗೆ ಅನಾನುಕೂಲಗಳನ್ನು ನಾವೇನು ಕಾಣ್ತಾ ಇದ್ದೇವೆ, ಅದರ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಮಾಸ್ಕ್ ಧರಿಸಿ ಅವರ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥ ಕಡೆ ಹೆಚ್ಚಿನ ಪ್ರಚಾರ ಮಾಡಿ ನೈಟ್ ಕರ್ಫ್ಯೂಯಿಂದ ಏನು ಸಮಸ್ಯೆ ಬಗೆಹರುತ್ತೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ತಯಾರಾಗಿಲ್ಲ. ಆದರೆ ಸರ್ಕಾರ ಕೆಲವರು ತಜ್ಞರು ಕೊಡ್ತಕ್ಕಂಥ ಅವರ ಸಲಹೆಗಳ ಮೇರೆಗೆ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳೇನಿದೆ ಅದು ಜನಸಾಮಾನ್ಯರು ಕೂಲಿ ಕಾರ್ಮಿಕರ ಜೀವನದ ಸಮಸ್ಯೆ ಏನಿದೆ, ಕುಟುಂಬದ ನಿರ್ವಹಣೆ, ಅದಕ್ಕೆ ಪ್ಯಾರಲಲ್ಲಿ ಏನಾದರೂ ಸರ್ಕಾರ ಅವರ ಬದುಕನ್ನು ಇವತ್ತು ಕಟ್ಕೊಡ್ತಕ್ಕಂಥದ್ದಕ್ಕೆ ಗಮನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನೈಟ್ ಕರ್ಫ್ಯೂವನ್ನು ನೀವು ಮಾಡೋದೇ ಆದಾಗ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗ್ತದೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಈ ಸಂದರ್ಭದಲ್ಲಿ.